ಇನ್ನು ಮೈಸೂರಿನಲ್ಲಿ ಮಳೆ ರಾಯ ಅಬ್ಬರಿಸಿ ಬೊಬ್ಬಿ ಒಂದಷ್ಟು ಅನಾಹುತಗಳು ಕೂಡ ಜರುಗಿವೆ ಜೊತೆಗೆ ಇವತ್ತು ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ವರದಿ ಇಲ್ಲಿದೆ ಅರಮನೆ ನಗರಿ ಮೈಸೂರಲ್ಲಿ ವರುಣಾರ್ಪಟ ಕಾದ ಕಾವಲಿಯಾಗಿದ್ದ ಧರೆಗೆ ತಂಪೆರೆದ ಮಳೆ ಧಾರಾಕಾರ ಮಳೆಯಿಂದ ಒಂದಿಷ್ಟು ಅವಘಡಗಳು ಕಳೆದ ಒಂದು ತಿಂಗಳಿಂದ ಬಿರು ಬಿಸಿಲಿಗೆ ಮೈಸೂರಿನ ಜನ ಕಂಗಾಲಾಗ್ ಹೋಗಿದ್ರು ಬಿಸಿಲಿನ ತಾಪಮಾನ ಸರಾಸರಿ ನಲವತ್ತು ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿ ಜನ ಮಧ್ಯಾಹ್ನದ ಹೊತ್ತು ಮನೆಯಿಂದ ಹೊರ ಹೆದ್ರೋ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಆದರೆ ನಿನ್ನೆ ಸಂಜೆ ಅಬ್ಬರಿಸಿ ಬೊಬ್ಬರಿತಾ ಇದ್ದಂತಹ ವರುಣಾದೇವ ಮೈಸೂರು ಪ್ರವೇಶಿಸುತ್ತಾನೆ ಹೆಚ್ಚು ಕಡಿಮೆ ಎರಡು ಗಂಟೆಗಳ ಕಾಲ ಧಾರಾಕಾರ ಮಳೆ ಜೊತೆಗೆ ಕೆಲವೆಡೆ ಆಲಿಕಲ್ಲು ಮಳೆ ಕೂಡ ಸುರಿದಿದೆ ಎಸ್ ಗುಡಗು ಸಿಡಿಲು ಸಹಿತ ಬಂದಂತಹ ಭಾರಿ ಮಳೆಯ ಪರಿಣಾಮ ಮೈಸೂರಿನ ಬಹುತೇಕ ಕಡೆ ವಿದ್ಯುತ್ ಕಂಬಗಳು ಮರಗಳು ಧರೆಗೆ ಉರುಳಿವೆ ನಗರದ ಪ್ರಮುಖ ರಸ್ತೆಗಳೆಲ್ಲ ಜಲಾವೃತವಾಗಿ ವಾಹನ ಸಂಚಾರ ಅಸ್ತವ್ಯಸ್ತವಾಗಿ ವಾಹನ ಸವಾರರು ಪರದಾಡುವಂತಾಗಿತ್ತು ಮೈಸೂರಿನ ಜೆಎಲ್ ಬಿ ರಸ್ತೆಯಲ್ಲಿ ಮರಗಳು ಧರೆಗೆ ಉರುಳಿದ ಕಾರಣ ಬ್ಯಾರಿಕೇಡ್ ಹಾಕಿ ಸಂಚಾರ ಬಂದ್ ಮಾಡಲಾಗಿತ್ತು ಇನ್ನು ಮೈಸೂರಿನ ಧನ್ವಂತರಿ ರಸ್ತೆಯಲ್ಲಿ ಬೃಹತ್ ಮರ ಬಿದ್ದ ಕಾರಣ ಎರಡು ಆಟೋಗಳು ಸಂಪೂರ್ಣ ಜಖಂ ಸಿಲ್ಕ್ ಫ್ಯಾಕ್ಟರಿ ಬಳಿಯ ಮಾನ ವಾಡಿ ರಸ್ತೆಯಲ್ಲಿ ರಸ್ತೆಯು ತಕ್ಕೂ ಇದ್ದಂತಹ ವಿದ್ಯುತ್ ಕಂಬಗಳು ನೆಲಕ್ಕೆ ಉರುಳಿದ ಪರಿಣಾಮ ಅನೇಕ ವಾಹನಗಳು ಜಕಮ್ ಬಸ್ ಶಾಲಾ ವಾಹನ ಆಟೋ ಕಾರುಗಳು ಜಕಮ್ ಆಗಿ ಸಂಚಾರ ಅಸ್ತವ್ಯಸ್ತ ಉಂಟಾಗಿತ್ತು ಮೊದಲ ಮಳೆಯಿಂದ ಬಹುದೊಡ್ಡ ಖುಷಿ ನಡುವೆ ಅಲ್ಲಲ್ಲಿ ಒಂದಿಷ್ಟು ಅವಘಡಗಳು ಕೂಡ ಉಂಟಾಗಿ ಸ್ವಲ್ಪ ಮಟ್ಟಿಗೆ ಜನರಿಗೆ ಹಾನಿ ಕೂಡ ಉಂಟಾಗಿದೆ ಟಿ ನಾಗರಾಜ್ ಪಬ್ಲಿಕ್ ಟಿವಿ ಮೈಸೂರು